ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ಸ್ವೀಟ್ ಬನಾನಾ ಬೋಂಡಾ ರೆಸಿಪಿ ತೋರಿಸ್ಕೊಡ್ತೀನಿ. 10 ನಿಮಿಷದಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಸ್ವೀಟ್ ರೆಸಿಪಿಯಾಗಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ನಾನು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಾಲು ಟೀಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಸೋಡಾ, 1/4 ಟೀಸ್ಪೂನ್ ಏಲಕ್ಕಿ ಪುಡಿ, 3 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ, 2 ಟೇಬಲ್ಸ್ಪೂನ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರು, ಮಾಡೋದಕ್ಕೆನೆ 1 ಚಿಟಿಕೆ ಆಗೋಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 1 ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಮೈದಾ ಹಿಟ್ಟು ಇಷ್ಟಪಡೋಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು. ಈ ಬೌಲ್ಗೆ ಇದನ್ನು ಹಾಕ್ಕೊಂಡಿದ್ದೀನಲ್ವ, ನಿಮಗೆ ಈ ಥರ ಅಳತೆ ಗೊತ್ತಾಗೋದಿಲ್ಲ, ಬೈ ಚಾನ್ಸ್ ಇನ್ನೂ ತೆಳ್ಳಗಾಗೋಯ್ತು ಅಂದರೆ ಎಕ್ಸ್ಟ್ರಾ 1 ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ತೀರಾ ಗಟ್ಟಿ ಆಯ್ತಂದರೆ 1/2 ಟೇಬಲ್ಸ್ಪೂನ್ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೊಬ್ಬರಿ ಪುಡಿನು, 1 ಚಿಟಿಕೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇಲ್ಲಾಂದರೆ ನಾರ್ಮಲ್ ಹಸಿ ತೆಂಗಿನಕಾಯಿ ಇದ್ದರೆ ತುರ್ದು ಹಾಕ್ಕೊಬೋದು, ಇಲ್ಲಾಂದರೆ ನೀವು ತೆಂಗಿನಕಾಯಿ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಈಗ ಇದಕ್ಕೆ ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೈ ಚಾನ್ಸ್ ಏನಾದರೂ ಗಟ್ಟಿ ಆಯಿತು ಅಂದರೆ ಇದು 2-3 ಟೇಬಲ್ಸ್ಪೂನ್ ನೀರು ಹಾಕ್ಕೊಳ್ಳಿ ಸಾಕು. ಇದನ್ನು ಸ್ವಲ್ಪ ಬೋಂಡಾ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಚೂರು ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಆಲ್ರೆಡಿ ನಾನು ಇನ್ನೂ ಮತ್ತೆ 2 ಟೇಬಲ್ಸ್ಪೂನ್ ನೀರು ಹಾಕ್ಕೊತೀನಿ, ಯಾಕಂದರೆ ಗಟ್ಟಿ ಅನಿಸ್ತು ನನಗೂ. 1/2 ಟೇಬಲ್ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದ ಮೇಲೆ ಕೊನೆಯಲ್ಲಿ ಸೋಡಾ ಹಾಕ್ಕೊತಾ ಇದ್ದೀನಿ. ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಮತ್ತು ಫ್ಲಫಿಯಾಗಿ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡಿರಬೇಕು, ರೌಂಡ್ ಶೇಪಾಗಿ ಬೀಳಬೇಕಿದೆ ಎಣ್ಣೆಲಿ ಹಾಕಿದಾಗ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಒಂಚೂರು ಬೆಂದಿರೋದಿಲ್ಲ. ಇದನ್ನು ಲೋ ಫ್ಲೇಮಲ್ಲೇ 1-2 ನಿಮಿಷಕ್ಕೆಲ್ಲ ಬೆಂದ್ಕೊಳ್ಳುತ್ತೆ. ಇದು 2 ನಿಮಿಷ ಆದರೆ ಸಾಕಿದ್ದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ನಾವು ಹಾಕೋದು ಚಿಕ್ಕ ಸೈಜಾಗಿ ಹಾಕ್ತೀರಿ, ಆದರೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದು ಮೇಲೆ ಬಂದು ದಪ್ಪಕ್ಕಾಗುತ್ತೆ. ಇದು ಪೂರ್ತಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಗುಲಾಬ್ ಜಾಮೂನ ನೀವು ಯಾವ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀರೋ ಅದೇ ರೀತಿ ಇದು ಪೂರ್ತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ, 10 ನಿಮಿಷಕ್ಕೆ ಈಸಿಯಾಗಿ ಮಾಡ್ಕೊಬೋದು, ಏನು ಇದಕ್ಕೆ ಜಾಸ್ತಿ ಖರ್ಚಾಗೋದಿಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷಕ್ಕೆಲ್ಲ ಇದಾಗೋಗುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಸೊ ನಾವು ತೊಗೊಂಡಿರೋವಂಥ ಕ್ವಾಂಟಿಟಿನಲ್ಲಿ ಸುಮಾರು ಏನಿಲ್ಲ ಅಂದೇನು 15-16 ಬೋಂಡ ಆಗಿದೆ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ, ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ. ಇದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ, 1 ಪೀಸ್ ತಿನ್ನೋರು 4-5 ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಇವತ್ತು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.